हाय नमस्कार वेलकम टू एंजॉय फैमिली इवत्तु कसदिंद रस अन्नो हागे हीरेकाय सिप्पेनल्लि मेले तुर्कोंडिर्तीवल्ल आ सिप्पेनल्लि तुंबा अद्भुतवागिरुवंत चटनी ना माडोदु तोरिस्ता इदीनि फ्रेंड्स तुंबा रुचियागिरुत्ते नीवु कूड सिप्पे बिसाक्ता इद्रे माडि नोडि केलोब्रु केलोवंद तर माड्तारे बट नानु इल्लि माड्ता इरो ई चटनी मात्र अद्भुतवागिरुत्ते फ्रेंड्स नीवु ट्रई माडि नोडि अदक्कोस्कर नानु इल्लि इवाग एरडु कडलेबेळे ಕಡಲೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆ ಏನು ಹಾಕೋಬೇಡಿ ಹಾಗೇನೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವು ಸ್ವಲ್ಪ ಕೆಂಪಗಾದರೆ ಸಾಕು ಇದಕ್ಕೆ ಕೆಂಪಗಾದ ತಕ್ಷಣಕ್ಕೇನೆ ಸ್ವಲ್ಪ ಒಂದು 1 ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಳ್ತೀನಿ ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ 1 ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಇದನ್ನು ಕೂಡ ಚೆನ್ನಾಗಿ ಕೆಂಪಗೆ ಮಾಡಿ ಹುರಿದು ತಟ್ಟೆಲಿ ಆರ ತೆಕ್ಕೊಳ್ಳೋಣ ಇವಾಗ 3 ಮೆಣಸಿನಕಾಯಿನ ತಗೊಂಡಿದ್ದೀನಿ ನೀವು ಇಲ್ಲಿ ಒಣ ಮೆಣಸಿನಕಾಯಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಬಟ್ ಗ್ರೀನಿಶ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಸಿ ಮೆಣಸಿನಕಾಯಿನೇ ಹಾಕೊಳ್ತಾ ಇದೀನಿ ಅದನ್ನು ಮುರಿದ್ಬಿಟ್ಟು ಹಾಕೊಳ್ತಾ ಇದೀನಿ ಯಾಕಂದರೆ ಹುರಿಯುವಾಗ ಸಿಡಿದು ಬಿಡೋ ಚಾನ್ಸಸ್ ಇರುತ್ತೆ ಅದರಿಂದ ಹಿಡಿದು ಹಾಕ್ಕೊಂಡ್ರೆ ಮಧ್ಯದಲ್ಲಿ ಒಂದೊಂದು ಸ್ಲಿಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬತ್ತವರೆಗೂ ಫ್ರೈ ಮಾಡಿಕೊಂಡು ಇವಾಗ ನೋಡಿ ಹೀರೆಕಾಯಿನ ನಾವು ತೊಳೆದ್ಬಿಟ್ಟು ತೊಗೋಬೇಕು ಯಾಕಂದರೆ ಸಿಪ್ಪೆ ತುರ್ಕೊಂಡ ಮೇಲೆ ಮತ್ತೆ ಅದನ್ನು ತೊಳೆಯೋದಕ್ಕಾಗಲ್ಲ ಅದಕ್ಕೆ ಚೆನ್ನಾಗಿ ಹೀರೆಕಾಯಿನೇ ಫಸ್ಟು ತೊಳೆದ್ಬಿಟ್ಟು ಆಮೇಲೆ ಮೇಲಿನ ಸಿಪ್ಪೆ ತುರ್ಕೊಂಡ್ರೆ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಬತ್ತಾಗಿದೆ ಇವಾಗ ಸ್ಟೌ ಅನ್ನು ಆಫ್ ಮಾಡ್ಕೊಂಡು ಇದಕ್ಕೆ ಒಂದು 4 ಬೆಳ್ಳುಳ್ಳಿ ಹಸಿರುಗಳನ್ನ ಹಾಕೊಳ್ತಾ ಇದೀನಿ ಬೆಳ್ಳುಳ್ಳಿ ಹಾಕೊಂಡ್ರೆ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವರು ಜೀರಿಗೆ ಹಾಕೊಳ್ತಾರೆ ಬಟ್ ನನಗೆ ಜೀರಿಗೆ ಇದರೊಟ್ಟಿಗೆ ಇಷ್ಟ ಆಗಲ್ಲ ಅದರಿಂದ ಬೆಳ್ಳುಳ್ಳಿ ಮಾತ್ರ ಹಾಕೊಳ್ತಾ ಇದೀನಿ ಇವಾಗ ಎರಡು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕೊಂಡಿದ್ದೀನಿ ಅದರೊಟ್ಟಿಗೆ ಒಣ ಕೊಬ್ಬರಿ ತುರಿ ಹಾಕೊಳ್ತಾ ಇದೀನಿ ಫ್ರೆಂಡ್ಸ್ ಅದೇ ಹಸಿದು ಹಾಕೊಳ್ಳೋದಕ್ಕಿಂತ ಒಣ ಕೊಬ್ಬರಿ ತುರಿ ಹಾಕ್ಕೊಂಡು ನೋಡಿ ನಿಮಗೆ ಒಂದು 4-5 ದಿನ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಒಂದು ಮುಷ್ಟಿಗೆ ಆಗೋಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಸಾಕಷ್ಟು ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಮಿಕ್ಸಿ ಮಾಡ್ಕೊಂಡು ಆಗಿದೆ ನಾನು ಉಪ್ಪೆಲ್ಲೂ ಹಾಕ್ಕೊಂಡಿರಲಿಲ್ಲ ಅದು ಮಿಕ್ಸಿ ಮಾಡಿದ್ಮೇಲೆ ಕ್ವಾಂಟಿಟಿ ಕಮ್ಮಿ ಆಗೋದ್ರಿಂದ ಅದನ್ನು ನೋಡಿಕೊಂಡು ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಹಾಕ್ಕೊಂಡ್ರೆ ಕೆಲವೊಂದು ಸರಿ ಗೊತ್ತಾಗಲ್ಲ ಜಾಸ್ತಿ ಅನಿಸುತ್ತೆ ಜಾಸ್ತಿ ಹಾಕ್ಕೊಂಡ್ಬಿಡೋದನ್ನು ಉಪ್ಪು ಹೆಚ್ಚಾಗೋದ್ರಿಂದ ರುಚಿ ಬರಲ್ಲ ಅದರಿಂದ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ನಾನು ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ಅನ್ನ ಕಲಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಮತ್ತು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು